नाम डॉक्टर कृष्ण प्रसाद, वैद्यकीय निर्देशक का प्रसाद नेत्रालय ग्रुप ऑफ आई हॉस्पिटल। तम आरने समस्या शिवमोग्गदल्लि प्रारंभ माड्ता इद्देवे। ई बारिय विशेषते एनंत हेळिद्रे शिवमोग्गद प्रतिष्ठित कण्णिन आस्पत्रे आदंत मलनाड कण्णिन आस्पत्रे मत्तु प्रसाद नेत्रालय जंटियागि कार्यनिर्वहिसुत्तदे। प्रसाद नेत्रालय प्रारंभवागि इंदिगे कनिष्ठ 21 वर्षगळु आगिदवे। मूलतः नावु उडुपियल्लि प्रारंभ माडिदंत आस्पत्रे, आ बळिक नावु मंगळूरु मत्ते सुळ्ळ्य मत्ते तीर्थहळ्ळियल्लियू कार्यनिर्वहिसुत्ता इदे। डॉक्टर बालचंद्र टेकेहळ्ळियवरु हावेरियवरु उन्नत व्यासंगवन्नु मेड्रासनल्लि मत्ते 8 वर्ष रॉयल कॉलेज आफ् लंडन्नल्लि कण्णिन वैद्यनागि सेवे सल्लिसिदरु। प्रसाद नेत्रालय ನಾಳೆ ತಾರೀಕು 8 ಬೆಳಿಗ್ಗೆ 11 ವರೆಗೆ 100 ಫೀಟ್ ರೋಡ್ ನಲ್ಲಿ ಪ್ರಾರಂಭ ಆಗ್ತಾ ಇದೆ। ಇದರದ್ದು ನಮ್ಮಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಕಣ್ಣಿಗೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಉಡುಪಿಯಲ್ಲಿ ಇರುವಂತ ಎಲ್ಲಾ ವಿಭಾಗಗಳನ್ನು ಈಗ ಅಡ್ವರ್ಟೈಸ್ ಅಂತ ಪ್ರಯತ್ನ ಮಾಡಿದ್ದೀವಿ। ಮತ್ತೊಮ್ಮೆ ಪ್ರಸಾದ್ ನೇತ್ರಾಲಯ ಮತ್ತು ಮಲ್ನಾಡು ಕಣ್ಣಿನ ಹಾಸ್ಪಿಟಲ್ ನಾವು ಜಂಟಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ। ಕೆಲವೊಂದು ಅತ್ಯುನ್ನತ ಉಪಕರಣಗಳನ್ನು ಲೆನ್ಸ್ ಸ್ಕ್ಯಾನ್ ಇರಬಹುದು, ಕಣ್ಣಿನ ನರದ ಸಿಟಿ ಸ್ಕ್ಯಾನ್ ಅಂತ ಒಸಿಟಿ ಸ್ಕ್ಯಾನ್ ಇರಬಹುದು, ಗ್ಲಾಕೋಮಾ ಪತ್ತೆ ಹಚ್ಚುವಿಕೆ ಬೇಕಾದಂತ ಎಚ್ಎಫ್ಎ ಸ್ಕ್ಯಾನ್ ಇರಬಹುದು, ಇದೆಲ್ಲವನ್ನು ಅಳವಡಿಸಿದ್ದೇವೆ। ಇದರ ಜೊತೆಗೆ ಕೆಲವೇ ದಿವಸಗಳಲ್ಲಿ ಡಾಕ್ಟರ್ ಬಾಲಚಂದ್ರ ತೇಗಿ ಜೊತೆಗೆ ಎರಡು ಮೂರು ಕಣ್ಣಿನ ವೈದ್ಯರು ಸಮೇತ ಆಸ್ಪತ್ರೆಯನ್ನು ಸೇರಿಕೊಳ್ತಾ ಇದ್ದಾರೆ। ಅಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ರೀತಿಯ ಸ್ಪೆಷಾಲಿಟಿ ಇದೆ, ಆದ್ರೆ ನಮ್ದು ಪ್ರಸಾದ್ ನೇತ್ರಾಲಯ ಉಡುಪಿಯ ಸ್ಪೆಷಾಲಿಟಿಯನ್ನು ಇದಕ್ಕೆ ಜಾಯಿನ್ ಮಾಡಿದ್ರೆ ಪ್ರಾಬಬ್ಲಿ ದ ಮೋಸ್ಟ್ ಸಫಿಸ್ಟಿಕೇಟೆಡ್ ಅಂಡ್ ಅಲ್ಟ್ರಾ ಮಾಡರ್ನ್ ಹಾಸ್ಪಿಟಲ್ ಅಂತ ನಾನು ಹೇಳ್ತೀನಿ।